ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ. ನಾವು ಇವತ್ತು ಬಹಳ ಪ್ರಮುಖವಾಗಿರುವ ಕ್ಷೇತ್ರಗಳಲ್ಲಿ ಒಂದು ಯಾವುದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಮೊದಲ ಕಂತಿನಲ್ಲಿ ತಗೊಂಡಿದ್ದೀವಿ ನಾವು. ಆಯಿತಾ, ಭಾಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಹೊಸಕೋಟೆ. ಬೆಳಗ್ಗೆ 9:30 ಪವರ್ ಟಿವಿಗೆ ಕರೆಗಳ ಮಹಾಪುರ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಅದ್ಭುತವಾದಂಥ ಸ್ಪಂದನೆ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಹೊಸಕೋಟೆ ಕ್ಷೇತ್ರದ ಮತದಾರ ಪ್ರಭುಗಳು, ಥ್ಯಾಂಕ್ ಯು. ಹಾಗೂ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿಯಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸುರೇಶ್ ಬಾಬು ನಮ್ಮ ಔಟ್ಪುಟ್ ಚೀಫ್ ಮಾತನಾಡ್ತಾರೆ. ಹೆಂಗಿದೆ ಸುರೇಶ್ ಜಿ ರೆಸ್ಪಾನ್ಸು, ಹೌ ಇಸ್ ಇಟ್ ಗೋಯಿಂಗ್? ಎಸ್ ಚಂದನ್, ನಿರೀಕ್ಷೆ ಅಂತ ಇದೆ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಹೊಸಕೋಟೆ ಅನ್ನೋವಂಥದ್ದು ಬೆಂಗಳೂರು ಬೆಂಗಳೂರು ರಾಜ್ಯ ರಾಜಧಾನಿ ಏನಿದೆ ಅದಕ್ಕೆ ಕೂಗಳತೆ ದೂರದಲ್ಲಿದ್ದರೂ ಕೂಡ ರಾಜ್ಯ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕೀಯ ಜಿದ್ದಾಜಿದ್ದಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ, ಒಂದು ಕಡೆ ಗ್ರಾಮಾಂತರ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥ, ಮತ್ತೊಂದು ಕಡೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಭಾಳ ಸಮೀಪದಲ್ಲಿರುವಂಥ ನಗರ ಹೊಸಕೋಟೆ, ಭಾಳ ವೇಗವಾಗಿ ಬೆಳೀತಾ ಇರುವಂಥ ನಗರ. ಅದೇ ರೀತಿ ರಾಜಕೀಯ ಜಿದ್ದಾಜಿದ್ದಿ ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಹೊಸ ರೂಪವನ್ನು ಪಡ್ಕೊಳ್ತಾ ಇನ್ನಷ್ಟು ಬಿರುಸು ಪಡ್ಕೊಳ್ತಾ ಇರುವಂಥ ಪೈಪೋಟಿಗೆ ಕಾರಣವಾಗ್ತಾ ಇರುವಂಥ ಕ್ಷೇತ್ರ ಹೊಸಕೋಟೆ ಕ್ಷೇತ್ರ. ಮೊದಲಿಂದಲೂ ಕೂಡ ಅದರಲ್ಲೂ 2004 ನಾವು ನೋಡೋದಾದ್ರೆ 2004 ಬಚ್ಚೇಗೌಡ ಫ್ಯಾಮಿಲಿ, ಮತ್ತೊಂದು ಕಡೆ MTB ಅವರ ಒಂದು ಪೈಪೋಟಿ ನಾವು ನೋಡ್ಬೋದು. ಹಿಂದೆ ಬಚ್ಚೇಗೌಡರ ವಿರುದ್ಧ MTB ನಾಗರಾಜ್ ಅವರು ಸ್ಪರ್ಧೆ ಮಾಡ್ತಾರೆ, 2004 ಗೆಲ್ತಾರೆ, 2008 ಸೋಲನ್ನು ಅನುಭವಿಸ್ತಾರೆ, ಮತ್ತು 2013 ಗೆಲುವನ್ನು ಕಾಣ್ತಾರೆ. 2018 ಚುನಾವಣೆಯಲ್ಲಿ ಕೂಡ ಅವರು ಗೆಲುವನ್ನು ಸಾಧಿಸ್ತಾರೆ ಬಚ್ಚೇಗೌಡರ ವಿರುದ್ಧ. ಆದರೆ ಅನಂತರ ಉಪಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ, ಶರತ್ ಬಚ್ಚೇಗೌಡರ ವಿರುದ್ಧ ಸೋಲು ಅನುಭವಿಸಿ ವಿಧಾನ ಪರಿಷತ್ತಿನಿಂದ ಅವರು ಆಯ್ಕೆಯಾಗಿ ಮಂತ್ರಿ ಆಗಿದ್ದಾರೆ. ಆದರೆ ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೊಸಕೋಟೆಯಲ್ಲಿ. ಕಾರಣ ಅಂತಂದರೆ ಶರತ್ ಬಚ್ಚೇಗೌಡ ಏನು ಕಳೆದ ಉಪಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ, ಮತ್ತೆ ಈಗ ನಡೆಯುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬರ್ತಾರಾ MTB ಅವರ ವಿರುದ್ಧ, ಅದೇ ರೀತಿಯಾದ ಕದರ್ ತೋರ್ತಾರ ಅನ್ನೋ ಒಂದು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ MTB ನಾಗರಾಜ್ ಅವರು ಈ ಬಾರಿ ಚುನಾವಣೆ ನಿಲ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸಿರೋದು. ಯಾಕಂತಂದರೆ ವಯಸ್ಸಿನ ಕಾರಣದಿಂದ ಅವರು ಚುನಾವಣೆ ಹಿಂದೆ ಸರಿಬೋದು, ಅವರ ಪುತ್ರನನ್ನು ಚುನಾವಣೆ ಕಣಕ್ಕೆ ಇಳಿಸ್ಬೋದು, ಟಿಕೆಟ್ ಸಿಕ್ಕರೆ ನಿತಿನ್ ಪುರುಷೋತ್ತಮ್ ಚುನಾವಣೆಗೆ ಇಳಿಬೋದು. ಅವರು ಕೂಡ ಈಗಾಗಲೇ ಕ್ಷೇತ್ರದ ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇದ್ದಾರೆ, ಜನರ ಬಳಿಗೆ ಹೋಗಿ ಈ ಬಾರಿ ಚುನಾವಣೆಗೆ ನಿಲ್ಲುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. ಒಂದು ವೇಳೆ ಶರತ್ ಬಚ್ಚೇಗೌಡ ವಿರುದ್ಧ ನಿತಿನ್ ಪುರುಷೋತ್ತಮ್ ನಿಂತರೆ ಯಾವ ರೀತಿ ಒಂದು ಪೈಪೋಟಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಆದರೆ ಇಲ್ಲೊಂದು ಕಡೆ ಶರತ್ ಬಚ್ಚೇಗೌಡ ಕೈ ಮೇಲಾಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತಿನ ನಮ್ಮ ಸಮೀಕ್ಷೆಯನ್ನು ನಾವು ಒಂದು ರೀತಿ ಗಮನಿಸ್ತಾ ಹೋದ್ರೆ, ಬೆಳಗಿಂದ ಏನು ಕರೆಗಳ ಮಹಾಪುರ ಬರ್ತಾ ಇದೆ, ಇದುವರೆಗೂ ಯಾವ ರೀತಿ ಅಂತ ಒಂದು ಟ್ರೆಂಡ್ ಇದೆ ಅನ್ನೋದನ್ನ ನೋಡುತ್ತಾ ಹೋದ್ರೆ, ಕಾಂಗ್ರೆಸ್ ಮತ್ತು BJP ನಡುವೆ ಸಾಕಷ್ಟು ಪೈಪೋಟಿ ಇದೆ. ಕರೆಗಳ ಮಹಾಪೂರಣ ಬರ್ತಾ ಇದೆ. ಒಂದು ಕರೆ BJP ಪರವಾಗಿ ಬಂದರೆ ಮತ್ತೊಂದು ಕಾಂಗ್ರೆಸ್ ಪರವಾಗಿ ಬರುವಂಥದ್ದು. ಇಲ್ಲಿರುವಂಥ ಪ್ರತಿನಿಧಿಗಳು ಕರೆಗಳ ಸ್ವೀಕರಿಸುವ ಸಂದರ್ಭದಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಆ ಒಂದು ಮತ ಪ್ರಮಾಣ ದಾಖಲಾಗ್ತಾ ಇದೆ. ಆ ಪಟ್ಟಿಯನ್ನು ನಾವು ಗಮನಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಫೈಟ್ ಅಲ್ಲಿರುತ್ತೆ. ಅದೇ ರೀತಿ ಸಮೀಕ್ಷೆಯಲ್ಲಿ ಕೂಡ ಇದೆ. ಇನ್ನು ಮುಂದಿನ 30 ನಿಮಿಷಗಳಲ್ಲಿ ನಾಡಿನ ಜನರಿಗೆ ಗೊತ್ತಾಗುತ್ತೆ ಯಾರು ಇಲ್ಲಿ ಗೆಲ್ತಾರೆ ಈ ಸಮೀಕ್ಷೆಯಲ್ಲಿ ಅಂತೇಳಿ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.